ಹಾಯ್ ಫ್ರೆಂಡ್ಸ್, ಚಂದ್ರನ ಮೇಲೆ ಚಂದ್ರಯಾನ 3 2023 ಸಂಜೆ 6:04 ಲ್ಯಾಂಡ್ ಆಗಿದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಚಂದ್ರಯಾನ 3ಗಿಂತ ಮುಂಚೆ ಕನ್ನಡದ ಕೆಲವು ನ್ಯೂಸ್ ಚಾನೆಲ್ಗಳ ರಿಪೋರ್ಟರ್ಗಳು ಚಂದ್ರಯಾನ 3ಗಿಂತ ಮುಂಚೆನೇ ಕಾಲಿಟ್ಟಿದ್ದಾರೆ. ಅವ್ರು ಕಾಲಿಟ್ಟು ಏನೇನು ದಬ್ಬಾಕಿದ್ದಾರೆ, ಏನೇನು ಕಂಡಿಡ್ದೇ ಇದ್ದಾರೆ, ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ಚಂದ್ರನ ಮೇಲೆ ನೀರು ಸಿಕ್ಕರೆ ಏನಾಗುತ್ತೆ? ಚಂದ್ರನ ಸ್ಪರ್ಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕ್ಷಣಗಣನೆ ಆರಂಭಗೊಂಡಿದೆ. ಅದಕ್ಕಾಗಿ ಟಿವಿ ಚಾನೆಲ್ ಅವರು ಸಹ ಚಂದ್ರಯಾನ 3ಗಿಂತ ಮುಂಚೆನೆ ಚಂದ್ರನ ಮೇಲೆ ಇಳಿದಿದ್ದಾರೆ. 23 ಸಂಜೆ 6:04 ನಿಗದಿಯಾಗಿದೆ. ಇಲ್ಲದೆ ಹೋದ್ರೆ 24ನೇ ತಾರೀಕು ಚಂದ್ರನ ಮೇಲೆ ವಿಕ್ರಮ್ ಇಳಿಯಲಿದೆ. 24 ಬಿಟ್ಟರೆ ನಮಗೆ ಬೇರೆ ದಿನ ಯಾವ್ದಾನು ಇದೆಯೋ ಒಂದು ಸ್ವಲ್ಪ ನೋಡ್ಬಿಟ್ಟು ಹೇಳಿ. ಆದಾಗ್ಯೂ ವಾತಾವರಣದಂತಹ ಸ್ಥಿತಿಗಳಿಂದ ಏನಾದರೂ ವಿಳಂಬ ಆದ್ರೆ ಮುಂದಿನ ತಿಂಗಳು ಸೆಪ್ಟೆಂಬರ್ನಲ್ಲಿ ಲ್ಯಾಂಡಿಂಗ್ ಆಗುವಂತ ಸಾಧ್ಯತೆ ಇದೆ. ಓ, ಹಾಗಾದ್ರೆ 24 ಮಿಸ್ ಆದ್ರೆ ನಾವು ಸೆಪ್ಟೆಂಬರ್ ತಿಂಗಳಲ್ಲೂ ಸಹ ಲ್ಯಾಂಡಿಂಗ್ ಮಾಡಬಹುದು. ಸೆಪ್ಟೆಂಬರ್ ತಿಂಗಳು ಲ್ಯಾಂಡಿಂಗ್ ಮಾಡೋವರೆಗೂ ಏನ್ ಮಾಡಬಹುದು? ಚಂದ್ರಯಾನ ಏನ್ ಮಾಡೋದು ಅಲ್ಲಿವರೆಗೂ? ಚಂದ್ರನ ಕೆಳ ಕಕ್ಷೆಯಲ್ಲಿ ಸುತ್ತ ಹಾಕ್ತಿರ್ಬೇಕಾಗುತ್ತೆ. ಅಂತದ್ದೇನೂ ಆಗದೆ ಇರ್ಲಿ, ಆಗಸ್ಟ್ 23ರಂದೇ ಸೂರ್ಯ ಅನುಮತಿ ಕೊಡ್ಲಿ ಅಂತ ಹಾರೈಸೋಣ. ಮೇಲೆ ಗಗನ ನೌಕೆ ಸುರಕ್ಷಿತವಾಗಿ ಇಳಿಯೋದೇ ದೊಡ್ಡ ಸಾಹಸ. ಅದರ ನೀವೆಲ್ಲ ಚಂದ್ರಯಾನ 3ಗಿಂತ ಮುಂಚೆನೆ ಅಲ್ಲಿ ಹೋಗ್ಬಿಟ್ಟಿದ್ದೀರಲ್ಲ, ಇನ್ನೇನು ಸಮಸ್ಯೆ? ಎಲ್ಲರೂ ಸೇರಿ ನಿಧಾನವಾಗಿ ಜೋಪಾನವಾಗಿ ಕೆಳಗಡೆ ಇಳಿಸ್ಕೊಳ್ರಿ. ಎಷ್ಟು ಜನ ಹೋಗಿದ್ದಾರೆ, ಯಾರೆಲ್ಲ ಕಾಲಿಟ್ಟಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಎಲ್ಲ ನ್ಯೂಸ್ ಚಾನೆಲ್ಲರು ಹೋಗಿದ್ದೀರಾ? TV9, ಪಬ್ಲಿಕ್ TV, ಸುವರ್ಣ, ನ್ಯೂಸ್ ಫಸ್ಟು, ನ್ಯೂಸ್ 18, BTV ಎಲ್ಲರೂ ಹೋಗಿದ್ದೀರಾ? ಯಾರು ಹೋಗಿಲ್ಲ? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊಂಡಿದ್ದೀನಿ ನಾನು. ಬೆಟ್ಟ ಗುಡ್ಡ ಎಲ್ಲವೂ ಕೂಡ ಇರುತ್ತೆ, ಆದರೆ ಚಂದ್ರನ ಮೇಲೆ ಪರ್ವತ ಇದೆಯಾ ಅನ್ನೋ ಪ್ರಶ್ನೆ ನಿಮ್ಮೆಲ್ಲರದ್ದು. ಅದಕ್ಕೂ ಉತ್ತರ ನೀವೇ ಹೇಳಿ. ಚಂದ್ರಯಾನ 3ಗಿಂತ ಮುಂಚೆ ನೀವೇ ಹೋಗಿದ್ದೀರಲ್ಲ, ಏನಾದರೂ ಕಂಡುಹಿಡಿದಿರ್ತೀರಾ? ನೀವೇ ಹೇಳ್ಬಿಡಿ. ಸೊ ಅದಕ್ಕೆ ಉತ್ತರ ಇಲ್ಲಿದೆ. ಮಾನ್ಸ್ ಹೊಯ್ಸನ್ಸ್ ಎನ್ನುವುದು ಚಂದ್ರನ ಮೇಲಿರುವ ಅತಿ ದೊಡ್ಡ ಪರ್ವತವಾಗಿದೆ. ನೀವು ಹೇಳಿದಿರಾದ್ಮೇಲೆ ಅದು ನಿಜನೇ ಆಗಿರುತ್ತೆ ಬಿಡಕ. ಚಂದ್ರಯಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಎಂತ ಸಿಲ್ಲಿ ಮಾತಾಡ್ತಿದ್ದಾರಪ್ಪ ಇವರು ಅಂತ ನಿಮ್ಗೆ ಅನಿಸ್ಬೋದು. ನೀವುಗಳು ಮಾತಾಡೋ ಮಾತೆಲ್ಲ ಸಿಲ್ಲಿನೇ, ನೀವು ಮಾಡೋ ಕೆಲಸನೂ ಕೂಡ ಸಿಲ್ಲಿನೇ. ಅನ್ಸೋದೇನು ಬಂತು ಅದ್ರಲ್ಲಿ? ನಿಜನೇ ಹೇಳ್ತಾ ಇದ್ದೀರಾ ಬಿಡಿ. ವಿಕ್ರಮ್ ಪದಾರ್ಪಣೆಗೆ ಕ್ಷಣ ಗಣನೆ ಈಗ ಆಲ್ರೆಡಿ ಶುರುವಾಗಿದೆ. ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿಯೋದಕ್ಕೆ ಸನ್ನದ್ಧವಾಗಿದೆ. ಚಂದ್ರ ಚುಂಬನಕ್ಕೆ ವಿಕ್ರಮ್ ಲ್ಯಾಂಡರ್ ರೆಡಿ ಆಗಿದ್ದಾನೆ. ಇಡೀ ಇವರೇ ಅಲ್ಲೋಗ್ಬಿಟ್ಟು ಕ್ಷಣಗಣನೆಗೆ ಚಂದ್ರಯಾನ 3 ಎಲ್ಲಿ ಲ್ಯಾಂಡ್ ಆಗಬೇಕು ಅನ್ನೋದೆಲ್ಲ ಇವರೇ ಪ್ಲೇಸ್ ಎಲ್ಲನೂ ನೋಟ್ ಮಾಡಿ ಇಟ್ಟಿದ್ದಾರೆ. ಇವ್ರೋಗಿ ಜಾಗ ಅಲ್ಲೋ ನಿಂತ್ಕೊಂಡು ಕೆಳಗಡೆ ನಿಂತ್ಕೊಂಡು ಇಲ್ಲಿ ಇಳಿರಿ ಅಂತ ಮಾರ್ಕ್ ಮಾಡಿ ತೋರಿಸ್ತಾರೆ. ಚಂದ್ರಯಾನ 3 ಅಲ್ಲಿ ಲ್ಯಾಂಡ್ ಆಗಿಬಿಡುತ್ತೆ. ಇನ್ನು ಚುಂಬನ ವಿಷಯಕ್ಕೆ ಹುಷಾರು, ಮೇಲೆ ಹೋಗಿ ಚುಂಬನ ಗಿಮ್ಮನ ಅಂತ ಇದ್ದೀರಾ. ಚಂದ್ರಯಾನ 3 ಬಂದು ನಿಮ್ಮ ಮನೆಯಿಂದ ಟುಮಾರೋ ಮಾಡಿಬಿಟ್ಟು ಆಮೇಲೆ ಹುಷಾರು. ಇದು ಇವತ್ತಿನ ವೀಡಿಯೋ ಗಾಯ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದಾಗೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಬಾಯ್ ಬಾಯ್.